ನಮ್ಮಲ್ಲಿ ಎಲ್ರಿಗೂ ಒಂದು ಕನ್ಫ್ಯೂಷನ್ ಇರುತ್ತೆ ಎಸ್ಪೆಷಲಿ ಶೂಸ್ನ ಬಗ್ಗೆ ಅದೇನು ಅಂತಂದರೆ ಸಾಫ್ಟ್ ಇರೋ ಅಂತ ಸೋಲ್ ತೊಗೊಳ್ಳೋದ ಎಸ್ಪೆಷಲಿ ಶೂ ಒಳಗಡೆ ಇಲ್ಲ ಅಂತಂದರೆ ಹಾರ್ಡ್ ಸೋಲ್ ಇರೋ ತೊಗೊಳ್ಳೋದ ಇವೆರಡ್ರೆ ಯಾವುದು ಬೆಟರ್ ಅಂತ ಅಂದ್ಬಿಟ್ಟು ಸೊ ಅಕಸ್ಮಾತ್ ಆಗಿ ನಿಮಗೆ ಈ ಪ್ರಶ್ನೆ ಇತ್ತು ಅಂತಂದರೆ ಇವತ್ತು ಇದಕ್ಕೆಲ್ಲ ಉತ್ತರ ಕೊಡ್ತೀನಿ ಮತ್ತು ಯಾವ ಶೂಸ್ ಯಾರಿಗೆ ಬೆಟ್ರ್ ಮತ್ತು ಯಾವ ಸ್ಪೋರ್ಟಿಗೆ ಯೂಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸಿಕೊಡ್ತೀನಿ ನಾವು ತಿಳ್ಕೊಳಿಸ್ಗೌದು ವೆಲ್ಕಮ್ ಬ್ಯಾಕ್ ಎವ್ರಿ ಒನ್ ಸೊ ಮೊದಲನೇದಾಗಿ ಈ ಪ್ರಶ್ನೆಗೆ ಉತ್ತರ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಏನು ಅರ್ಥ ಮಾಡ್ಕೊಬೇಕು ಅಂತಂದರೆ ಯಾವ ಯಾವ ಡಿಫರೆಂಟ್ ಟೈಪ್ ಆಫ್ ಸೋಲ್ ಇದೆ ಎಸ್ಪೆಷಲಿ ಶೂ ಒಳಗಡೆ ಅಂತಂದ್ಬಿಟ್ಟು ಅರ್ಥ ಮಾಡಿಕೊಂಡ್ರೆ ಇದಕ್ಕೆ ಈಸಿಯಾಗಿ ಆನ್ಸರ್ ಸಿಗುತ್ತೆ ನಾನು ಇವತ್ತು ಜಸ್ಟ್ ಮಾತಾಡ್ತಿರೋದು ಸ್ಪೋರ್ಟ್ಸ್ ರಿಲೇಟೆಡ್ ಮಾತ್ರನೇ ನೀವು ಲೆದರ್ ಶೂಸ್ ಎಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ ಸೊ ಯಾವ್ಯಾವ ಡಿಫ್ರೆಂಟ್ ಟೈಪ್ಸ್ ಆಫ್ ಸೋಲ್ಸ್ ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಳ್ಳೋಣ ಓಕೆ ಸೊ ಮೊದಲನೇದು ಯಾವುದು ಅಂತಂದ್ರೆ ಸಾಫ್ಟ್ ಕುಶನ್ ಇರೋಂಥ ಸೋಲ್ ಸೊ ಫಾರ್ ಎಕ್ಸಾಂಪಲ್ ಎಷ್ಟೊಂದು ನಾನು ನೋಡಿರ್ತೀರ ನೀವು ಈಸಿಯಾಗಿ ಫ್ಲೆಕ್ಸಿಬಲ್ ಆಗಿ ಬೆಂಡ್ ಆಗುತ್ತೆ ಸೊ ನನ್ನ ಹತ್ರ ಇರೋಂಥ ಈ ಶೂಸ್ ಏನಿದೆ ಅಲ್ಲ ಸೊ ಎಕ್ಸಾಂಪಲ್ ಇದನ್ನು ನೀವು ನೋಡಿದ್ರೆ ಬೇರೆ ರನ್ನಿಂಗ್ ಎಲ್ಲ ಯೂಸ್ ಮಾಡ್ಬೋದು ನಾನು ಮುಂದೆ ಕಂಪ್ಲೀಟ್ ಆಗಿ ನಿಮ್ಗೆಲ್ಲರೂ ನಾನು ಹೇಳ್ಕೊಡ್ತೀನಿ ಯಾವ ಶೂಸ್ ಯಾವ್ದು ಸ್ಪೋರ್ಟ್ಗೆ ಬೆಟರ್ ಅಂತ ಅಂದ್ಬಿಟ್ಟು ಸೊ ಫಾರ್ ಎಕ್ಸಾಂಪಲ್ ಒಂದು ಟೈಪ್ ಆಫ್ ಸೋಲ್ ಬಂದು ಸಾಫ್ಟ್ ಇರೋಂಥದ್ದು ಅಂದ್ರೆ ತುಂಬಾ ಕುಶನ್ ಆಗಿರುತ್ತೆ ಪ್ರೆಸ್ ಮಾಡಿದ್ರೆ ಆ್ಯಕ್ಚುಲ್ ಯು ಕ್ಯಾನ್ ಫೀಲ್ ದಟ್ ಕುಶನ್ ಆಮೇಲೆ ವಾಕ್ ಮಾಡ್ತಿರ್ಬೇಕಂದ್ರೆ ಎಲ್ಲ ಒಂದು ಸ್ವಲ್ಪ ಸಾಫ್ಟ್ ಆಗಿ ಫೀಲ್ ಆಗುತ್ತೆ ಆಮೇಲೆ ಇಂಪ್ಯಾಕ್ಟ್ ಎಲ್ಲ ನೀಸ್ ಮೇಲೆ ಇದೆ ತುಂಬಾ ಕಮ್ಮಿ ಇರುತ್ತೆ ಅದಾದ್ಮೇಲೆ ಎರಡನೇ ಟೈಪ್ ಆಫ್ ಶೂಸ್ ಸೋಲ್ ಏನು ಬರುತ್ತಲ್ಲ ಅದು ತುಂಬ ಹಾರ್ಡ್ ಇರೋಂಥ ಸೋಲ್ ನನ್ನ ಹತ್ರ ಸದ್ಯಕ್ಕೆ ಈ ಕಾನ್ವರ್ಸ್ ಇದೆ ಇಲ್ಲ ಅಂತಂದರೆ ಚಾಕ್ ಟೈಲರ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾರೆ ತುಂಬಾನೇ ಹಾರ್ಡ್ ಇದೆ ತುಂಬಾನೇ ಅಂದ್ರೆ ಫ್ಲೆಕ್ಸಿಬಲ್ ಇದ್ರೂ ಕೂಡ ಹಾರ್ಡ್ ಸೋಲ್ ಇದು ಅಂದ್ರೆ ತುಂಬಾ ಇಂಪ್ಯಾಕ್ಟ್ ಏನಾದರೂ ಬಿತ್ತು ಅಂತಂದರೆ ಡೈರೆಕ್ಟ್ ಆಗಿ ನೆನೆ ನಮ್ಮ ನೀಸ್ ಮತ್ತೆ ಹಿಪ್ ಬೀಳುತ್ತೆ ಸೊ ಇದು ಒಂದು ಎರಡನೇ ಟೈಪ್ ಆಫ್ ಸೋಲ್ ಅಂದ್ರೆ ಒಂದು ಸ್ವಲ್ಪ ಹಾರ್ಡ್ ಆಗಿರುತ್ತೆ ಆಮೇಲೆ ಮೂರನೇ ಬಂದು ಹಾರ್ಡ್ ಪ್ಲಸ್ ಸಾಫ್ಟ್ ಅಂತ ಹಾರ್ಡ್ ಬಾಟಮ್ ಇರುತ್ತೆ ಬಟ್ ಕುಶನ್ ಆಕ್ಚುಲ್ ಆಗಿ ಸಾಫ್ಟ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ನೀವು ಈ ರೀತಿಯಾದ ಶೂಸ್ ತಗೊಂಡಿರ್ಬೋದು ಅಂದ್ರೆ ಹಾರ್ಡ್ ಆಕ್ಚುಲ್ ಆಗಿ ಸೋಲ್ ಏನಿದೆ ಅಲ್ಲ ತುಂಬಾ ಹಾರ್ಡ್ ಇದೆ ಬಟ್ ಕುಶನ್ ನೀವು ನೋಡಿದ್ರೆ ಆಕ್ಚುಲ್ ಆಗಿ ಸಾಫ್ಟ್ ಇದೆ ಅಂದ್ರೆ ಒಳಗಡೆಯಿಂದ ನಿಮಗೆ ಏನಾದರೂ ಇಂಪ್ಯಾಕ್ಟ್ ಆಯ್ತು ಜಂಪ್ ಏನಾದರೂ ಮಾಡಿದ್ರಿ ಅಂತಂದರೆ ಆ ಕುಶನ್ ಏನಿದೆ ಅದೊಂದು ಸ್ವಲ್ಪ ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡುತ್ತೆ ಅಂದ್ರೆ ಒಂದು ಸ್ವಲ್ಪ ನೀಸ್ ಮೇಲೆ ಇಂಪ್ಯಾಕ್ಟ್ ಇದೆಲ್ಲ ಅದು ಕೂಡ ನಮ್ಗೆ ಕಮ್ಮಿ ಇದಾದ ನಂತರ ಆಕ್ಚುವಲ್ ಆಗಿ ಒಂದಷ್ಟು ಡಿಫ್ರೆಂಟ್ ಸೋಲ್ಸ್ ಇದೆ ಯಾವುದೇ ಅಂತಂದ್ರೆ ಒಂದು ಬಂದು ಕಂಪ್ಲೀಟ್ಲಿ ವೈಬ್ರಮ್ಸ್ ಇಲ್ಲ ಸೆಕೆಂಡ್ ಸ್ಕಿನ್ ಅಂತ ಅಂದ್ಬಿಟ್ಟು ಹೇಳ್ತಾರೆ ಸೊ ಇದು ಯಾವುದು ಅಂತಂದರೆ ಆ್ಯಕ್ಚುಲಾಗಿ ಒಂದಷ್ಟು ಜನ ಅಥ್ಲೀಟ್ಸ್ ರನ್ನಿಂಗ್ ಮಾಡೋದಕ್ಕೆ ಇಲ್ಲಾಂದರೆ ಕ್ರಾಸ್ ಟ್ರೈನಿಂಗ್ ಮಾಡೋದಕ್ಕೆ ಇಲ್ಲಾಂದರೆ ಜಸ್ಟ್ ಬೇರ್ ಫುಟ್ ತರಾನೇ ಫೀಲ್ ಮಾಡೋದ್ರೆ ಬರೀ ಕಾಲಲ್ಲೇ ಟ್ರೈನ್ ಮಾಡ್ತಿದ್ದೀವಿ ಅಂತಂದ್ಬಿಟ್ಟು ಜಸ್ಟ್ ಒಂದು ಫೀಲ್ ಬರೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ ಇದನ್ನ ಬಿಟ್ಟು ಇನ್ನೊಂದು ಯಾವುದು ಎಲಿವೇಟೆಡ್ ಶೂಸ್ ನೀವು ಅಷ್ಟೊಂದು ಜನ ನೋಡಿರ್ಬೋದು ಆ್ಯಕ್ಚುಲಾಗಿ ಸ್ಕ್ವಾಡ್ಸ್ ಮಾಡ್ತಿರೋ ಟೈಮ್ ಒಳಗಡೆ ಇಲ್ಲ ಅಂತಂದರೆ ಏನಾದ್ರು ಡೆಡ್ ಲಿಫ್ಟ್ ಮಾಡ್ತಿದ್ರು ಅಂತಂದರೆ ಒಂದು ಸ್ವಲ್ಪ ಶೂಸ್ ಹಿಂದೆಗಡೆ ಒಂದು ಸ್ವಲ್ಪ ಏರ್ ಬಬಲ್ಸ್ ಎಲ್ಲ ಫಾರ್ ಎಕ್ಸಾಂಪಲ್ ನೈಕಿ ಏರ್ ಆಗಿರ್ಬೋದು ಇಲ್ಲಾಂದರೆ ಒಂದಷ್ಟು ಜನ ಈ ಸ್ಕ್ವಾಡ್ಸ್ ಮಾಡ್ತಿರೋ ಸ್ಪೆಪೆ ಎಸ್ಪೆಷಲಿ ಪವರ್ ಲಿಫ್ಟರ್ಸ್ ಎಲ್ಲ ನೋಡಿದ್ರೆ ಅವರ ಹಿಂದೆಗಡೆ ಎಸ್ಪೆಷಲಿ ಹೀಲ್ಸ್ ಹತ್ರ ಒಂದು ಸ್ವಲ್ಪ ಎಲಿವೇಟೆಡ್ ಆಗಿರುತ್ತೆ ಸೊ ಈ ರೀತಿಯ ಶೂಸ್ ಕೂಡ ಹಾರ್ಡ್ ಸೋಲ್ಡ್ ಅದು ಸೊ ಹಾರ್ಡ್ ಸೋಲ್ ಬಟ್ ಒಂದು ಎಲಿವೇಟ್ ಇರೋ ಕಾರಣದಿಂದ ಅದನ್ನ ಡಿಫ್ರೆಂಟ್ ಕ್ಯಾಟಗರಿ ಆಗಿ ಕನ್ಸಿಡರ್ ಮಾಡಬಹುದು ಸೊ ಇದು ಬಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಸೋಲ್ಸ್ ಸೊ ಹಾರ್ಡ್ ಇದೆ ಸಾಫ್ಟ್ ಇದೆ ಹಾರ್ಡ್ ಪ್ಲಸ್ ಸಾಫ್ಟ್ ಕುಶನ್ ಕೂಡ ಇದೆ ಅದ್ರ ಜೊತೆ ವೈಬ್ರಮ್ಸ್ ಅಂದ್ರೆ ಲೈಕ್ ಸೆಕೆಂಡ್ ಸ್ಕಿನ್ ಅಂತಾನೆ ಅನ್ಬಹುದು ಅದಾದ್ಮೇಲೆ ಒಂದ್ ಸ್ವಲ್ಪ ಎಲಿವೇಟೆಡ್ ಶೂಸ್ ಕೂಡ ಬರುತ್ತೆ ಸೊ ಅಕಸ್ಮಾತ್ ಆಗಿ ನಿಮಗೆ ಅನಿಸ್ತಿತ್ತು ಆಚುಲ್ ಆಗಿ ಗುರು ನಿಜವಾಗ ಮಗಲೂ ಸೋಲೆಲ್ಲ ಅಷ್ಟು ಮ್ಯಾಟ್ರಾಗುತ್ತೆ ಯಾವ ಶೂ ಯಾವ ಸ್ಪೋರ್ಟ್ಗೆ ಹಾಕೊಂಡ್ರೆ ಏನು ಎಲ್ಲನೂ ಆಗೋದಿಲ್ಲ ಅಂತ ಅನಿಸ್ತಿತ್ತು ಅಂತಾರೆ ನಾನು ನಿಮಗೆ ಎರಡು ಸಿನಾರಿಯೋ ಕೊಡ್ತೀನಿ ಓಕೆನಾ ಸೊ ಆ ಸಿನಾರಿಯೋ ಅರ್ಥ ಮಾಡಿಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ ಶೂ ಎಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ನಿಮ್ಮ ವರ್ಕೌಟಲ್ಲಿ ಅಂತ ಅಂದ್ಬಿಟ್ಟು ಸೊ ಮೊದಲನೇ ಸಿನಾರಿ ಯಾವುದು ಅಂತಂದರೆ ಒಬ್ಬ ಕಂಪ್ಲೀಟ್ ಬಿಗಿನರ್ ಆ್ಯಕ್ಚುಲ್ ಆಗಿ ಒಂದು ಫಾರ್ಮ್ ಆಫ್ ಆ್ಯಕ್ಟಿವಿಟಿ ಮಾಡ್ತಿದ್ದಾನೆ ಎಸ್ಪೆಷಲಿ ರನ್ನಿಂಗ್ ಆಗಿರ್ಬೋದು ಕಾರ್ಡಿಯೋ ಆಗಿರ್ಬೋದು ಇಲ್ಲಾಂದರೆ ಕ್ರಾಸ್ ಫಿಟ್ನೆಸ್ ಆಗಿರ್ಬೋದು ಇಲ್ಲ ಬೆಂಚ್ ಡೆಡ್ ಲಿಫ್ಟ್ ಸ್ಕ್ವಾಡ್ಸ್ ಈ ರೀತಿಯಾದ ಎಕ್ಸಸೈಸ್ ಎಲ್ಲ ಮಾಡ್ತಿದ್ದಾನೆ ಅಂತಂದರೆ ಆ ಪರ್ಟಿಕ್ಯುಲರ್ ಪರ್ಸನ್ಗೆ ಒಂದು ಕೋರ್ ಆ್ಯಕ್ಟಿವಿಟಿನೇ ಇಲ್ಲ ಕೋರ್ ಸ್ಟ್ರೆಂಥೇ ಇಲ್ಲ ಸ್ಟೆಬಿಲಿಟಿನೇ ಇಲ್ಲ ಅಂತಂದರೆ ಅಂಥವನಿಗೆ ಆ್ಯಕ್ಚುಲಾಗಿ ಈ ರೀತಿಯಾದ ಸಾಫ್ಟ್ ಕುಶನ್ ಇರೋಂಥ ಸೋಲ್ ಕೊಡೋದ್ರಿಂದ ಇನ್ನೂ ಇಂಬ್ಯಾಲೆನ್ಸ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ ನೀವು ಯೋಚನೆ ಮಾಡಿ ನೋಡಿ ಇವಾಗ ಸ್ಟೆಬಿಲಿಟಿನೇ ಇಲ್ಲ ಆ್ಯಕ್ಚುಲಾಗಿ ಕಾಲ್ಗಳಲ್ಲಿ ಅಂತಂದರೆ ಅದನ್ನು ಇನ್ನೂ ಇಂಬ್ಯಾಲೆನ್ಸ್ ತೊಗೊಂಡ್ಬಾರ್ದು ಜಾಸ್ತಿ ಮಾಡ್ತಿರುತ್ತೆ ಆ್ಯಕ್ಚುಲಿ ಏನಕ್ಕೆ ಅಂದರೆ ದಿಸ್ ಡಸನ್ ಗಿವ್ ಯು ಪ್ರಾಪರ್ ಸಪೋರ್ಟ್ ಸೊ ಅದೇನೇನೆ ನೀವೇನಾದರೂ ಈ ರೀತಿಯಾದ ಹಾರ್ಡ್ ವಿತ್ ಡೀಸೆಂಟ್ ಅಮೌಂಟ್ ಆಫ್ ಸಾಫ್ಟ್ ಕುಶನ್ ಇರೋದನ್ನು ನೀವು ತಗೊಂಡ್ರೆ ಪ್ರಾಪರ್ ಹೀಲ್ ಅಂದರೆ ನಿಮ್ಮ ಕಾಲ್ ಏನಿದೆ ಅಲ್ಲ ಅದು ಪ್ರಾಪರಾಗಿ ಲ್ಯಾಂಡ್ ಆಗುತ್ತೆ ಅದಾದಮೇಲೆ ಒಂದು ಸ್ವಲ್ಪ ಬೇಸ್ ಆಫ್ ದ ಫುಟ್ ಏನು ಪ್ರಾಪರ್ ಆಗಿ ಆ ಗ್ರಿಪ್ ತಗೊಳ್ಳೋದ್ರಿಂದ ಇನ್ನೂ ಚೆನ್ನಾಗಿ ಎಕ್ಸರ್ಸೈಸ್ ನಾನು ಮಾಡಬಹುದು ಸೆಕೆಂಡ್ ಸಿನಾರಿ ಯಾವುದು ಅಂತಂದ್ರೆ ಒಂದಷ್ಟು ಜನ ಕ್ರಾಸ್ ಫಿಟ್ ಅಥ್ಲೀಟ್ಸ್ ಇರಬಹುದು ಇಲ್ಲಾಂದ್ರೆ ಫಂಕ್ಷನಲ್ ಟ್ರೈನಿಂಗ್ ಮಾಡೋ ಈ ರೀತಿಯಾದ ಸಾಫ್ಟ್ ಕುಶನ್ ಇರೋಂಥ ಶೂಸ್ ಯಾವುದೇ ರೀತಿ ಕೆಲಸಕ್ಕೆ ಬರೋದಿಲ್ಲ ಏನಕ್ಕೆ ಅಂತಂದ್ರೆ ಅವರು ತುಂಬಾನೇ ಇಂಟೆನ್ಸ್ ಆಗಿ ಇಂಪ್ಯಾಕ್ಟ್ ಆಗಿ ಗ್ರೌಂಡಿಗೆ ಹಿಟ್ ಮಾಡ್ತಿರ್ತಾರೆ ಅದ್ರ ಜೊತೆ ಅವ್ರು ಫಂಕ್ಷನಲ್ ಆಗಿ ತುಂಬಾನೇ ಕ್ವಿಕ್ ಮೂವ್ಮೆಂಟ್ಸ್ ಇರುತ್ತೆ ಅಜಿಲಿಟಿ ತುಂಬಾನೇ ಬೇಕಾಗಿರುತ್ತೆ ಸೊ ಅಂತ ಟೈಮ್ ಒಳಗಡೆ ಅವರಿಗೆ ಈ ರೀತಿಯಾದ ಸಾಫ್ಟ್ ಕುಶನ್ ಇರೋದನ್ನು ಯೂಸ್ ಬರಲ್ಲ ಆಮೇಲೆ ಈ ರೀತಿಯಾದ ಹಾರ್ಡ್ ಕುಶನ್ ಇರೋದನ್ನು ಬರಲ್ಲ ಒಂದಷ್ಟು ಆಕ್ಚಲ್ ಆಗಿ ಕ್ರಾಸ್ ಫಿಟ್ಗೆ ಅಂತಾನೆ ಒಂದಷ್ಟು ಶೂಸ್ ಇದೆ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಅದು ತುಂಬಾನೇ ಎಫೆಕ್ಟಿವ್ ಆಗಿರುತ್ತೆ ಅಂತಂದರೆ ಬೇಸಿಕಲಿ ದ ಕಾನ್ಸೆಪ್ಟ್ ಏನು ಅಂತಂದರೆ ಒಂದು ಸ್ವಲ್ಪ ಹಾರ್ಡ್ ಸೋಲ್ ಇರುತ್ತೆ ಅದ್ರ ಜೊತೆ ಸ್ವಲ್ಪ ಸಾಫ್ಟ್ ಕ್ವಶನ್ ಕೂಡ ಇರುತ್ತೆ ಅದರಿಂದ ನಾನು ಹೇಳ್ದಾಗೇನೆ ಲೈಕ್ ಬಿಗಿನರ್ಸ್ ತರಾನೆನೆ ಸ್ವಲ್ಪ ಪ್ರಾಪರ್ ಆಗಿ ಲ್ಯಾಂಡಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ ಅಜಿಲಿಟಿಗೆ ಆ ಗ್ರಿಪ್ ಕೂಡ ಕೊಡುತ್ತೆ ಮೂವ್ಮೆಂಟ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಸೊ ಇವಾಗ ಅರ್ಥ ಆಗಿರ್ಬೋದು ನಿಮಗೆ ಎಷ್ಟು ತುಂಬಾ ಇಂಪಾರ್ಟೆಂಟ್ ಒಂದು ಪರ್ಟಿಕ್ಯುಲರ್ ಪರ್ಫಾರ್ಮೆನ್ಸ್ ಒಳಗಡೆ ಒಂದು ಪಟರ್ಟಿಕ್ಯುಲರ್ ಸ್ಪೋರ್ಟಿಗೆ ಆ್ಯಕ್ಚುಲಾಗಿ ಶೂ ಎಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅಂತ ಅಂದ್ಬಿಟ್ಟು ಸೊ ಇವಾಗ ಇದು ಇದರ್ಥ ಮಾಡ್ಕೊಂಡಾದ ನಂತರ ನಾವು ಡಿಸ್ಕಸ್ ಮಾಡ್ಬೋದು ಯಾವ ಶೂ ಆಕ್ಚುಲಾಗಿ ಯಾವ ಸ್ಪೋರ್ಟ್ಗೆ ಮತ್ತೆ ಎಸ್ಪೆಷಲಿ ಯಾವ ಜಿಮ್ ವರ್ಕೌಟ್ಸ್ಗೆ ನಾವು ಅಬ್ವಿಯಸ್ಲಿ ಜಿಮ್ ಬಗ್ಗೆನೇ ಮಾತಾಡ್ತೀವಿ ಸೊ ಯಾವ ಜಿಮ್ ವರ್ಕೌಟ್ಗೆ ಬೆಟರ್ ಇದೆ ಅಂತ ಅಂದ್ಬಿಟ್ಟು ನಾನು ಇವತ್ತು ತಿಳಿಸ್ಕೊಡ್ತೀನಿ ಸೊ ಮೊದಲನೇ ಸಿನಾರಿ ಯಾವುದು ಅಂತಂದರೆ ಅಕಸ್ಮಾತ್ ನೀವು ಯಾವುದೇ ರೀತಿಯಾದ ಓವರ್ ಹೆಡ್ ಪ್ರೆಸಸ್ ಮಾಡ್ತಿದ್ದೀರಾ ಅಂತಂದರೆ ಓವರ್ ಹೆಡ್ ಮೂವ್ಮೆಂಟ್ಸ್ ಮಾಡ್ತಿದ್ದೀರಾ ನಿಮ್ಮ ಶೋಲ್ಡರ್ ಮೇಲೆ ತುಂಬಾ ಪ್ರೆಷರ್ ಬೀಳ್ತಿದೆ ಅಂತಂದರೆ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ ನೀವು ಆದಷ್ಟು ಒಂದಷ್ಟು ಹಾರ್ಡ್ ಸೋಲ್ ಇರೋಂತ ಆ ಶೂಸ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು ಅದೇನಕ್ಕೆ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ ಸೊ ಲೈಕ್ ಐ ಮೆನ್ಷನ್ಡ್ ನೀವು ಓವರ್ ಹೆಡ್ ಪ್ರೆಸಸ್ ಮಾಡ್ತಿದ್ದೀರ ಅಂತಂದರೆ ಡೈರೆಕ್ಟ್ಲಿ ಟುವರ್ಡ್ಸ್ ದ ಗ್ರೌಂಡ್ ಹೋಗ್ತಿರುತ್ತೆ ನಿಮ್ಮ ಏನು ಗ್ರಾವಿಟೇಷನಲ್ ಪುನ್ ಇರುತ್ತೆ ಅದಾದಮೇಲೆ ನೀವು ಲೈಕ್ ಬೇಸ್ ಆಫ್ ದ ಫುಡ್ ತುಂಬಾ ಗ್ರಿಪ್ ಚೆನ್ನಾಗಿರ್ತಿತ್ತು ಅಂತಂದರೆ ನೀವು ಮಾಡ್ತಿರೋ ಅಂತ ಎಲ್ಲ ಏನಿರುತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ ಫಾರ್ ಎಕ್ಸಾಂಪಲ್ ನೀವೇನಾದ್ರು ಶೋಲ್ಡ್ ಪ್ರೆಸ್ ಮಾಡ್ತಿದೀರಾ ಅಂತಂದರೆ ಕಾಲಲ್ಲಿ ಇನ್ಸ್ಟೆಬಿಲಿಟಿ ಇತ್ತು ಅಂತಂದರೆ ಫಾರ್ ಎಕ್ಸಾಂಪಲ್ ನೀವೇನಾದ್ರು ಸೆಮಿ ಬೋಸರ್ಗಡೆ ನಿಂತ್ಕೊಂಡು ನೀವು ಶೋಲ್ಡರ್ ಪ್ರೆಸ್ ಮಾಡ್ತಿದ್ದೀರಾ ಎಷ್ಟು ಇನ್ಸ್ಟೆಬಿಲಿಟಿ ಕ್ರಿಯೇಟ್ ಆಗ್ತಿರುತ್ತೆ ಅದೇ ರೀತಿನೇ ನೀವೇನಾದ್ರು ಸಾಫ್ಟ್ ಕ್ಷನ್ ಇರೋದ್ರೊಳಗಡೆ ಮಾಡಿದರೆ ಆಗುತ್ತೆ ಸೊ ಅದಕ್ಕೆ ಆದಷ್ಟು ನೀವೇನಾದ್ರೂ ಈ ರೀತಿ ಅಂತ ಹಾರ್ಡ್ ಸೋಲ್ ವಿತ್ ಸಾಫ್ಟ್ ಕುಶನ್ ಟ್ರೈ ಮಾಡಿ ಅಂದ್ರೆ ಹಾರ್ಡ್ ಸೋಲ್ ಮಾಡಿದ್ರೂನು ಪರವಾಗಿಲ್ಲ ಎರಡನೇ ಸಿನಾರಿ ಏನು ಅಂತಂದ್ರೆ ಪುಶ್ ಪುಷ್ ವರ್ಪೆಷಲಿ ಚೆಸ್ಟ್ ಟ್ರೈನ್ ಮಾಡ್ತೀನಿ ಟ್ರೈ ಸಿ ಟ್ರೈನ್ ಮಾಡ್ತಿದ್ದೀನಿ ಈ ರೀತಿಯ ಟ್ರೈನಿಂಗ್ ಟೈಮ್ ಒಳಗಡೆ ಯಾವ ಶೂ ವೇರ್ ಮಾಡಬೇಕು ಅಂದ್ರೆ ಇಟ್ ಡಸೆಂಟ್ ರಿಲಿ ಮ್ಯಾಟರ್ ನೀವು ಯಾವ ಶೂ ಹಾಕಿದ್ರೂ ಪರವಾಗಿಲ್ಲ ಏನಕ್ಕೆ ಅಂದ್ರೆ ಚೆಸ್ಟ್ ಮಾಡ್ತಿರೋದು ಯೂಶಲ್ ಆಗಿ ನಾವು ಬೆಂಚ್ ಯೂಸ್ ಮಾಡ್ತಿರ್ತೀವಿ ಅಂದ್ರೆ ಸ್ಟ್ಯಾಂಡಿಂಗ್ ಅಲ್ಲಿ ಮಾಡ್ತಿರ್ತೀವಿ ಸೊ ಜಸ್ಟ್ ಒಂದು ಸ್ವಲ್ಪ ಗ್ರಿಪ್ ಇದ್ರೆ ಸಾಕು ಬೇಸಿಕಲಿ ನಿಮ್ಮ ಫುಟ್ ಒಳಗಡೆ ಸೊ ಅದಕ್ಕೆ ನೀವು ಯಾವುದೇ ರೀತಿಯಾದ ಶೂ ಯೂಸ್ ಮಾಡಿದ್ರು ಪರವಾಗಿಲ್ಲ ಬೇರ್ ಫುಡ್ ಕೂಡ ಟ್ರೈನ್ ಮಾಡ್ತಿದ್ದೀರಾ ಅಂತಂದ್ರೆ ದಟ್ ಇಸ್ ಆಲ್ಸೋ ಅಬ್ಸುಲ್ಯೂಟ್ಲಿ ಫೈನ್ ನಿಮ್ಮ ಚೆಸ್ಟ್ ವರ್ಕೌಟ್ಗೆ ನೆಕ್ಸ್ಟ್ ಆಕ್ಚುಲ್ ಆಗಿ ಬ್ಯಾಕ್ ವರ್ಕ್ಔಟ್ ಮಾಡ್ತಿದ್ದೀರಾ ಅದರೊಳಗಡೆ ಸ್ಪೆಸಿಫಿಕ್ ಆಗಿ ಡೆಡ್ ಲಿಫ್ಟ್ ಇಲ್ವೇ ಇಲ್ಲ ಅಂತಂದ್ರೆ ನೀವು ಯೂಶಲ್ ಆಗಿ ಲ್ಯಾಟ್ ಪುಲ್ ಡೌನ್ ಆಗಿರ್ಬೋದು ರೋಯಿಂಗ್ ಆಗಿರ್ಬೋದು ಬೆಂಟ್ ಓವರ್ ಸಿಂಗಲ್ ಆರ್ಮ್ ಡಂಬಲ್ ರೋಸ್ ಆಗಿರ್ಬೋದು ಇಲ್ಲ ಅಂದ್ರೆ ಸ್ಟ್ರೈಟ್ ಆರ್ಮ್ ಪುಲ್ ಡೌನ್ಸ್ ರೀತಿಯಾದ ಎಕ್ಸಸೈಸ್ ಎಲ್ಲ ಮಾಡ್ತಿದ್ರೆ ಅಗೇನ್ ಇಟ್ ಡಸೆಂಟ್ ರಿಯಲಿ ಮ್ಯಾಟರ್ ನಿಮ್ಮ ಬೇಸ್ ಆಫ್ ದ ಫುಡ್ ಗೆ ಆಚಲ್ ಆಗಿ ಒಂದು ಪ್ರಾಪರ್ ಗ್ರಿಪ್ ಏನ್ ಬೇಕು ಅಷ್ಟೊಂದು ಮ್ಯಾಟರ್ ಆಗದೆ ಇರೋ ಕಾರಣದಿಂದ ನೀವು ಬೇಕಂದ್ರೆ ಸಾಫ್ಟ್ ಇರೋ ಶೂ ಕೂಡ ಯೂಸ್ ಮಾಡಬಹುದು ಇಟ್ ಡಸೆಟ್ ರಿಯಲಿ ಮ್ಯಾಟರ್ ಇಲ್ಲ ಅಂತ ನಿಮ್ಮ ಶೂಸ್ ಮಾಡಬಹುದು ನೆಕ್ಸ್ಟ್ ವರ್ಕ್ಔಟ್ ಕ್ಯಾಟಗರಿ ಯಾವುದು ಅಂತಂದ್ರೆ ಫಂಕ್ಷನಲ್ ಟ್ರೈನಿಂಗ್ ಇಲ್ಲ ಅಂದ್ರೆ ಸರ್ಕಿಟ್ ಟ್ರೈನಿಂಗ್ಸ್ ಮಾಡ್ತಿದ್ದಾರೆ ಅಂತಂದ್ರೆ ಸೊ ಅಂತವರಿಗೆ ಈ ರೀತಿಯಾದ ಫಂಕ್ಷನಲ್ ಟ್ರೈನಿಂಗ್ ಶೂಸ್ ಅಂತ ಬರುತ್ತೆ ಆಕ್ಚುಲ್ ಆಗಿ ಎಡಿಡಾಸ್ ಇಲ್ಲ ಅಂದ್ರೆ ರಿಬಾಕ್ ನೈಕಲ್ ಕೂಡ ಇದೆ ಸೊ ಜಸ್ಟ್ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನಾನು ಸೊ ದಟ್ ಯು ಕ್ಯಾನ್ ರೆಫರ್ ನೀವ್ ಪ್ರಾಪರ್ ಆಗಿ ವರ್ಕ್ಔಟ್ ಕಾಲ್ ಕಾಲೆಲ್ಲ ಸ್ಲಿಪ್ ಆಗ್ತಿದೆ ಗುರು ಅಂತಂದ್ರೆ ದಿಸ್ ದ ಶೂ ದಟ್ ಯು ಕ್ಯಾನ್ ಆಕ್ಚುಲಿ ಔಟ್ ಓಕೆ ನೆಕ್ಸ್ಟ್ ಸಿನಾರಿ ಯಾವುದು ಅಂತಂದ್ರೆ ಆನಿಮಲ್ ಫ್ಲೋ ಟ್ರೈನಿಂಗ್ ಏನಾದ್ರು ಮಾಡ್ತಿದ್ದೀರಾ ಇಲ್ಲ ಅಂದ್ರೆ ಬಾಡಿ ವೈಟ್ ಟ್ರೈನಿಂಗ್ ಅಂತಂದ್ರೆ ನಿಜವಾಗ್ಲೂ ನೀವು ಶೂ ಹಾಕಿಲ್ಲ ಅಂದ್ರೆ ಪರವಾಗಿಲ್ಲ ಬಟ್ ಶೂ ಪ್ರಿಫರ್ ಮಾಡ್ತಿದ್ದೀನಿ ನಾನು ಯಾವುದೋ ಒಂದು ಶೂ ಚೆನ್ನಾಗಿರೋದು ತಗೊಬೇಕು ಅನ್ಕೊಂಡಿದ್ರೆ ಅಂತಂದ್ರೆ ಯಾವ್ದಾ ಪರವಾಗಿಲ್ಲ ಬಟ್ ಪ್ರಾಬ್ಲಮ್ ಏನು ಅಂತಂದ್ರೆ ಆನಿಮಲ್ ಫ್ಲೋ ಈ ಇರತೀರ ಟ್ರೈನಿಂಗ್ ಮಾಡ್ತಿರೋ ಟೈಮ್ ಒಳಗಡೆ ಶೂ ತುಂಬಾ ಆಗೋಗುತ್ತೆ ಸೊ ಅಕಸ್ಮಾತ್ ಏನಾದ್ರೂ ನೀವು ಹೊಸ ಶೂ ತಗೊಂಡಿದೀನಿ ನೈಕಿ ಎಂಟ್ ಸಾವಿರ ಹತ್ತು ಸಾವಿರ ರೂಪಾಯಿ ಅಂದ್ರೆ ಅದನ್ನ ಹಾಕೊಂಡು ಹೋಗ್ತದೆ ಬಟ್ ನನ್ನ ಪ್ರಕಾರ ವೈಬ್ರಮ್ ಶೂಸ್ ಮಾಡಿದ್ರೆ ತುಂಬಾ ಒಳ್ಳೇದು ಏನಕ್ಕೆ ಬೇರ್ ಫುಟ್ ತರಾಣೆ ಇರೋ ಕಾರಣದಿಂದ ನಿಮಗೆ ಅದನ್ನ ತೆಗೆದ್ರೆ ಕೂಡ ಬೇರ್ ಫುಟ್ ಒಳಗಡೆ ಸಕ್ಕಾಗಿ ವರ್ಕ್ಔಟ್ ಮಾಡಬಹುದು ಅಕಸ್ಮಾತ್ ಅದಾಗ್ತಿಲ್ಲ ಅಂತಂದ್ರೆ ಬೇರ್ ಫುಟ್ ಅಲ್ಲಿ ಕೂಡ ಟ್ರೈನ್ ಮಾಡ್ಬೋದು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಕಾರ್ಡಿಯೋ ವರ್ಕ್ಔಟ್ ಮಾಡ್ತಿರೋ ಟೈಮ್ ಒಳಗಡೆ ಕಾರ್ಡಿಯೋ ಮಾಡ್ತಿರೋ ಟೈಮ್ ಒಳಗಡೆ ಯಾವ ಶೂಸ್ ಬೆಟರ್ ಅಂತ ಅನ್ಕೊತಿದ್ರ ಅಂತಂದ್ರೆ ಅಬ್ಸಲ್ಯೂಟ್ಲಿ ಈ ಎರಡು ಶೂಸ್ ಓಕೆನಾ ಸೊ ಹಾರ್ಡ್ ಸೋಲ್ ಇರೋದು ದಯವಿಟ್ಟು ಪ್ರಿಫರ್ ಮಾಡಕ್ ಹೋಗ್ಬೇಡಿ ರನ್ನಿಂಗ್ ಮಾಡ್ತಿರೋ ಟೈಮ್ ಒಳಗಡೆ ಆಗಲಿ ಜಾಗಿಂಗ್ ಮಾಡ್ತಿರಲಿ ಇಲ್ಲ ಸೈಕ್ಲಿಂಗ್ ಮಾಡ್ತಿರಲಿ ಹಾರ್ಡ್ ಸೋಲ್ ದಯವಿಟ್ಟು ಪ್ರಿಫರ್ ಮಾಡಕ್ಕೆ ಹೋಗ್ಬೇಡಿ ನನ್ನ ಪ್ರಕಾರ ಯು ಕೆನ್ ಗೋ ಫಾರ್ ದಿಸ್ ಲೈಕ್ ಹಾರ್ಡ್ ಬಾಟಮ್ ವಿತ್ ಸಾಫ್ಟ್ ಕ್ವಶನ್ ಇಲ್ಲ ಅಂತಂದ್ರೆ ಯು ಕೆನ್ ಗೋ ಫಾರ್ ದಿಸ್ ಆಸ್ವೆಲ್ ಆದಷ್ಟು ನೀವೇನಾದ್ರು ಹಾರ್ಡ್ ಇಂಪ್ಯಾಕ್ಟ್ ಇಲ್ಲ ಟಾರ್ ರೋಡ್ಸ್ ಮೇಲೆ ಜಾಸ್ತಿ ರನ್ನಿಂಗ್ ಮಾಡ್ತಿದ್ದೀರಾ ಅಂತಂದ್ರೆ ದಿಸ್ ಇಸ್ ದ ಬೆಸ್ಟ್ ಶೂಸ್ ಓಕೆನಾ ಸೊ ಸಾಫ್ಟ್ ಆಗಿ ಇರೋ ಕಾಣದಿಂದ ನಿಮ್ಮ ನೀಸ್ ಮೇಲೆ ಇಂಪ್ಯಾಕ್ಟ್ ಏನಿದೆ ಅದನ್ನ ಆದಷ್ಟು ತಡೆಯುತ್ತೆ ಬಟ್ ಅದೇ ರೀತಿ ಏನಾದರೂ ನೀವು ಜಿಮ್ನಾಸ್ಟಿಕ್ಸ್ ಮಾಡ್ತಿದ್ದೀರಾ ಇಲ್ಲ ಅಂತಂದರೆ ಜುಂಬಾ ಮಾಡ್ತಿದ್ದೀರಾ ಅಂತಂದರೆ ದೆನ್ ಯು ಶುಡ್ ಆಬ್ವಿಯಸ್ಲಿ ಇಪ್ ಪಿಕ್ ದಿಸ್ ಒನ್ ಓವರ್ ದಿಸ್ ಏನಕ್ಕೆ ಅಂತಂದರೆ ಒಂದು ಸ್ವಲ್ಪ ಗ್ರಿಪ್ ಕೂಡ ಚೆನ್ನಾಗಿ ಸಿಗುತ್ತೆ ಇದರೊಳಗಡೆ ಸೊ ಫುಲ್ ನಾ ಕೊಟ್ಟರೆ ಅಂತ ಇನ್ಫಾರ್ಮೇಷನ್ಗೆ ಇಷ್ಟ ಆಗಿದೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ದಯವಿಟ್ಟು ಲೈಕ್ ಮಾಡೋದ್ರಿಂದ ನಿಜವಾಗ್ಲೂ ನಮ್ಮ ಚಾನಲ್ಗೆ ಹೆಲ್ಪ್ ಆಗುತ್ತೆ ಡೋಂಟ್ ಫಗಟ್ ಹಿಟ್ ದಟ್ ಲೈಕ್ ಬಟನ್ ನಮ್ಮ ಚಾನಲ್ ಇನ್ನೂ ಚೆನ್ನಾಗಿ ಗ್ರೋ ಆಗಬೇಕು ಎಸ್ಪೆಷಲಿ ಆಲ್ ಓವರ್ ಕರ್ನಾಟಕಕ್ಕೆ ಕಾಣಿಸ್ಬೇಕು ನಮ್ಮ ವೀಡಿಯೋಸ್ ಅಂತ ಅನ್ಕೊತಿದ್ದೀರಾ ನಿಮಗೂ ಕೂಡ ನಮ್ಮ ಕಂಟೆಂಟ್ ಇಷ್ಟ ಆಗ್ತಿತ್ತು ಅಂತಂದರೆ ಲೈಕ್ ಮಾಡೋದ್ರಿಂದ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಲೆಟ್ಸ್ ಏಮ್ ಫಾರ್ ಫೈವ್ ಹಂಡ್ರೆಡ್ ಲೈಕ್ ಫೈವ್ ಹಂಡ್ರೆಡ್ ಲೈಕ್ಸ್ ಆರಾಮಾಗುತ್ತೆ ಅಂತ ಅನ್ಕೊಂತೀನಿ ಲೈಟ್ ಸೇಮ್ ಫಾರ್ ಫೈವ್ ಹಂಡ್ರೆಡ್ ಲೈಕ್ಸ್ ಆ್ಯಂಡ್ ಅಟ್ ಲೀಸ್ಟ್ ಹಂಡ್ರೆಡ್ ಶೇರ್ಸ್ ನೋಡೋಣ ಯಾವ ಯಾವಾಗ ಎಷ್ಟು ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯರ್ ಸಪೋರ್ಟ್ ಆ್ಯಂಡ್ ಡೋಂಟ್ ಫರ್ ಗೆಟ್ ಟು ಫಾಲೋ ಓಕೆ ಸೊ ಅಕಸ್ಮಾತ್ ಫಾಲೋ ಮಾಡ್ತಿದ್ದೀರಾ ಅಂತಂದರೆ ಥ್ಯಾಂಕ್ ಯು ಸೋ ಮಚ್ ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡಿ ಯೂಟ್ಯೂಗಳ ಒಳಗಡೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಕೋಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಆ್ಯಂಡ್ ಟಿಲ್ ಮೈ ನೆಕ್ಸ್ಪೀಡಿಗೆ ರಘು ಸೈನಿಂಗ್ ಆಫ್ ಟೇಕ್ ಕೇರ್ ಲವ್ ಯು ಬಿ ಎಪಿಸೋಡ್ ಬಾಯ್